ಏನು ಇಲ್ಲ, ಈಗ ಅವರು ಈಗಾಗಲೇ ಅವರು ನಿನ್ನೆನೂ ಕೂಡ ಮೊನ್ನೆನೂ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು ನನಗೆ ಭಾಳ ಸಮಾಧಾನ ಇದೆ ಅಂತ. ಈಗಿರುವಾಗ ನಾವು ಅದ್ರ ಬಗ್ಗೆ ಏನು ವ್ಯಾಖ್ಯಾನ ಮಾಡಕ್ಕೆ ಸಾಧ್ಯ ಇಲ್ಲ. ಅವ್ರ ನಿರ್ಣಯ, ಅವ್ರ ನಿರ್ಣಯ ಬಗ್ಗೆ ನಾವು ಯಾವುದೇ ಕಮೆಂಟ್ ಮಾಡೋದು ಕೂಡ ಸರಿಯಲ್ಲ. ಈಗ ನನ್ನ ನಿರ್ಣಯ ಬಗ್ಗೆ ನಾನೇ ಹೊಣೆಗಾರ. ಇಲ್ಲ ಇಲ್ಲ ನೋಡ್ರಿ, ಅದು ಅವ್ರ ವೈಯಕ್ತಿಕ ನಿರ್ಣಯ, ನೀವೆಷ್ಟು ಕೇಳಿದ್ರು ಇದೇ ಉತ್ತರ ನನ್ನ. ಅವ್ರ ವೈಯಕ್ತಿಕ ನಿರ್ಣಯ, ನಾವು ಅದನ್ನು ವ್ಯಾಖ್ಯಾನ ಮಾಡೋಕ್ಕಾಗುತ್ತೆ. ಸೋಶಿಯಲ್ ಮೀಡಿಯಾದಲ್ಲಿ ಕೇಂದ್ರ ಸಚಿವರ ಬಗ್ಗೆ ಒಂದು ಅಭಿಯಾನ ನಡೀತಿದೆ, ಪ್ರಹ್ಲಾದ್ ಜೋಶಿ ಅವರು ಬದಲು ಮಾಡಿ ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಕೊಡಿ. ಈ ಸೋಶಿಯಲ್ ಮೀಡಿಯಾ ಅಭಿಯಾನ ನಿಮ್ಗೆ ಗೊತ್ತಿದೆಯಲ್ಲ, ಪ್ರತಿ ಎಲೆಕ್ಷನ್ ಪೂರ್ವದಲ್ಲಿ ಅಭಿಯಾನ ಆಗ್ತದೆ, ಅಭಿಯಾನ ಆಗ್ತಿರ್ತಾವೆ, ಅದು ಇಂಪಾರ್ಟೆಂಟ್ ಅಲ್ಲ. ಲಿಂಗಾದ್ರೆ ಕೊಡಬೇಕು, ಗೋ ಬ್ಯಾಕ್ ಜೋಶಿ ಸಾಕು, ನೀವು ಅಧಿಕಾರ ವಹಿಸಿದ್ರು ಅಂತ. ನಾನು ಕುಂತು ಯಾವುದಾದ್ರೆ ನಿಮ್ಮ ಚಾನೆಲ್ಗೆ ಹೋಗ್ಬೇಕಂತ ನಾನು ಕೂಡ ಅಭಿಯಾನ ಮಾಡ್ಬೋದಲ್ಲ, ಮಾಡ್ಬೋದು. ಅದಕ್ಕೆ ಯಾವುದು ಭಾಳ ಮಹತ್ವ ಕೊಡೋ ಅವಶ್ಯಕತೆ ಇಲ್ಲ, ಇಂಪಾರ್ಟೆನ್ಸ್ ಕೊಡೋ ಅವಶ್ಯಕತೆ ಇಲ್ಲ. ಅಂಥ ಅಭಿಯಾನಗಳು ಸಾಕಷ್ಟು ಬಂದು ಹೋಗಿದ್ದಾವೆ, ಅದ್ರ ಮೇಲೆ ನಮ್ದು ಯಾವುದು ಪಕ್ಷ ನಿರ್ಣಯನೂ ಮಾಡೋದಿಲ್ಲ. ಸೋಲ್ನಲ್ಲಿ ಚಟ್ಟರ್ ಮತ್ತು ಸೌಡಿ ಬಿಟ್ಟು ಹೋಗಿದ್ದರು ಅಲ್ಲ, ನಾನು ಆಗಲೇ ಹೇಳಿದ್ದೀನಿ ಕೆಲವು ಅವ್ರಿಗೆ ಸಂಪರ್ಕ ಇರುವಂಥ ಕೆಲವು ತಾಲೂಕುಗಳಲ್ಲಿ ಅವ್ರ ಪ್ರಭಾವವನ್ನು ಬೀರಿದ್ದಾರೆ, ನಾನು ಒಪ್ಪಿಕೊಳ್ತೇನೆ. ಸರಿಪಡಿಸೋಕೆ ಆಗಲೇ ಕ್ರಮಗಳನ್ನು ಪ್ರಾರಂಭ ಮಾಡಿದ್ದೆ, ಬರುವಂಥ ದಿನಗಳಲ್ಲಿ ನಾವು ನೋಡ್ತೇವೆ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.